ತಿಂಗಳಿಗೆ 20 ಲಕ್ಷ ಖರ್ಚಾಗಬೇಕಿತ್ತು. ಆದರೆ ನಮ್ಗೆ ಶಾಕ್ ಆಗಿದ್ದು ಅವರು ಅಲೋಕೇಟ್ ಮಾಡಿರೋದು 36 ಲಕ್ಷ ಇಡೀ ವರ್ಷಕ್ಕೆ. ನಮ್ಮ ಕ್ಲಿನಿಕ್ಸ್ ಏನ್ ಕಟ್ಟಿದ್ದಾರೆ ಅದರ ನಿಜಾಂಶ ನಾವು ನಿಮಗೆ ತಿಳಿಸ್ತೀವಿ. ನಿನ್ನೆ ಉದ್ಘಾಟನೆ ಆಗಿದೆ. ಸೊ ನಾವು ಕೆಲವು ಕ್ಲಿನಿಕ್ಸ್ಗೆ ಭೇಟಿ ಮಾಡಿ ಹೇಗ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಹೋಗಿದ್ವಿ. ಸೆಕೆಂಡ್ ಹ್ಯಾಂಡ್ ಟೇಬಲ್ ಒಂದು ಇಟ್ಟಿದ್ದಾರೆ ಇಲ್ಲಿ. ಹಳೆ ಚೇರು, ಮುರುಕಲು ಚೇರ್ ಇದು ನೋಡಿ. ಇನ್ನು ನೀರ್ ಹಂಗೆ ಇದೆ. ಟಾಯ್ಲೆಟ್ ಪರಿಸ್ಥಿತಿ ಈಗ ಲೀಕ್ ಆಗ್ತಾ ಇದೆ. ಇದೇನ್ ಸರಿ ಮಾಡ್ತಾರಿಲ್ಲ ಗೊತ್ತಿಲ್ಲ. ಪೇಷಂಟ್ ಮನುವಂತ ಬೆಡ್, ಇದ್ರ ಪರಿಸ್ಥಿತಿ. 4 ಔಷಧಿಗಳು ಇಟ್ಟಿದ್ದಾರೆ. ಔಷಧಿ ಇಟ್ಟಿರೋದು ಶಾಸ್ತ್ರಕ್ಕೆ ಒಂದು 4 ಮಾತ್ರೆ ಇಟ್ಟಿದ್ದಾರೆ. ಈ ನಾಚಿಕೆ ಆಗಬೇಕು ಇವರಿಗೆ. ಒಂದು ಮೊಹಲ್ಲಾ ಕ್ಲಿನಿಕ್ ನಲ್ಲಿ ಅದು 3 ಹಂತದಲ್ಲಿ ನಾವು ಡೆಲ್ಲಿನಲ್ಲಿ ಮಾಡಿಕೊಂಡಿದ್ದೀವಿ. ಡೆಲ್ಲಿ ಅಂತ ಒಂದು ಚಿಕ್ಕ ನಗರದಲ್ಲಿ ನಾವು ಈಗಾಗಲೇ 500 ಕಟ್ಟಿ ಇನ್ನೂ 500 ಕಟ್ಟಕ್ಕೆ ಹೋಗ್ತಿದ್ದೀವಿ. ಕರ್ನಾಟಕ ಅಂತ ಒಂದು ದೊಡ್ಡ ರಾಜ್ಯದಲ್ಲಿ ಅವರು ಪ್ಲಾನ್ ಮಾಡಿರೋದು ಕೇವಲ 434. 243 ಕೇವಲ ಬೆಂಗಳೂರಿನಲ್ಲಿ ಕಟ್ತಾರಂತೆ. ಮಿಕ್ಕಿದ ರಾಜ್ಯ ಅಷ್ಟು ದೊಡ್ಡ ರಾಜ್ಯದಲ್ಲಿ 190. ನಾವು ನಡೆಸ್ತಿರೋ ಕ್ಲಿನಿಕ್ನಲ್ಲೇ ತಿಂಗಳಿಗೆ ಏನಿಲ್ಲದೆ ಇದ್ರೆ 8-10 ಲಕ್ಷ ಖರ್ಚಾಗ್ತಿದೆ. ಸೊ ಏನಿಲ್ಲದೆ ಇದ್ರೇನು ನಿಮಗೆ ತಿಂಗಳಿಗೆ 20 ಲಕ್ಷ ಖರ್ಚಾಗಬೇಕಿತ್ತು. ಆದರೆ ನಮ್ಗೆ ಶಾಕ್ ಆಗಿದ್ದು ಅವರು ಅಲೋಕೇಟ್ ಮಾಡಿರೋದು 36 ಲಕ್ಷ ಇಡೀ ವರ್ಷಕ್ಕೆ. ಸೊ 3 ಲಕ್ಷದಲ್ಲಿ ನೀವು ಸಂಬಳ ಕೊಡ್ತೀರಾ, ರೆಂಟ್ ಕೊಡ್ತೀರಾ, ಕರೆಂಟ್ ಬಿಲ್ ಕಟ್ತೀರಾ, ಅದೆಲ್ಲ ಕಟ್ಟ ನಂತರ ನೀವು ಯಾವ ಟೆಸ್ಟ್ ಫ್ರೀ ಮಾಡ್ಲಿಕ್ಕಾಗತ್ತೆ? ಏನಾದರೂ ನಿಮ್ಗೆ ನಿಜವಾಗ್ಲೂ ಜನಕ್ಕೆ ಸಹಾಯ ಮಾಡಬೇಕು ಅಂದರೆ ನಮ್ಗೆ ತಿಳಿಸಿ. ನಾವು ನಿಮ್ಮನ್ನು ಡೆಲ್ಲಿ ಕರ್ಕೊಂಡು ಹೋಗಿ ಆ 3-ಟೈರ್ ಸಿಸ್ಟಮ್ ಹೇಗೆ ಕಟ್ಟಬೇಕು, ಮೊಹಲ್ಲಾ ಕ್ಲಿನಿಕ್ನಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ. ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಡಿಸಲಿ ಆಮ್ ಆದ್ಮಿ ಪಕ್ಷ.